ನಮಸ್ಕಾರ ರೀ ಸ್ನೇಹಿತರೆ, ಕನ್ನಡ ಕ್ರಿಕೆಟ್ ಮಗ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಬನ್ರಿ, ಇವತ್ತಿನ ವಿಷಯ ಬಗ್ಗೆ ಚರ್ಚೆ ಮಾಡೋಣ ಅಂದರೆ 2023 ವರ್ಲ್ಡ್ ಕಪ್ನಲ್ಲಿ ಇವತ್ತು ಬಾಂಗ್ಲಾ ಮತ್ತು ಯಾರ ಮಧ್ಯೆ ಅಂದರೆ ಆಫ್ರಿಕಾ ಮಧ್ಯೆ ಆಡಿದ್ವು ಅದ್ಭುತವಾದಂಥ ಪಂದ್ಯ. ಈ ಪಂದ್ಯದಲ್ಲಿ ಗೆದ್ದಿರೋದು ಇಲ್ಲಿ ಆಫ್ರಿಕಾದವರು. ಗೆದ್ದ ನಂತರ ಶಕೀಬ್ ಅಲ್ ಹಸನ್ ಅವರು ಭಾರತ ಬಗ್ಗೆ ಹಾಗೆಯೇ ಆಫ್ರಿಕಾ ಬಗ್ಗೆ ಏನು ಹೇಳ್ತಾರೆ ಬನ್ನಿ ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ. ಚರ್ಚೆ ಮಾಡೋಕ್ಕಿಂತ ಮುಂಚೆ ನೀವೇನು ಮಾಡ್ತೀರ ಅಂದರೆ ವಿಡಿಯೋ ಕೊನೆವರೆಗೂ ನೋಡಿರಿ, ಲೈಕ್ ಕೊಡೋದಂತೂ ಮರಿಬೇಡಿ. ಸ್ನೇಹಿತರೆ ಮೊದಲನೇದಾಗಿ ಸ್ಕೋರ್ ಕಾರ್ಡ್ ನೋಡ್ಕೊಂಡ್ಬರೋಣ. ಹಾಗೆ ಮೊದಲೇ ಬ್ಯಾಟಿಂಗ್ ಮಾಡಿದ ಇಲ್ಲಿ ಆಫ್ರಿಕಾ ತಂಡದವರು ಅದ್ಭುತವಾದ ಬ್ಯಾಟಿಂಗು. ಡಿ ಕಾಕು 174 ರನ್ ಮಾಡಿದರೆ 145 ಸತರಲ್ಲಿ 15 ಬೌಂಡ್ರಿ, 7 ಸಿಕ್ಸರ್, 124 ಸ್ಟ್ರೈಕ್ ರೇಟ್ ಮುಖಾಂತರ ಬ್ಯಾಟಿಂಗ್ ಮಾಡಿದ್ರು. ಹಾಗೆಯೇ ಇಲ್ಲಿ ಹೆಂಡ್ರಿಕ್ಸ್ ಅವರು 12 ರನ್ ಮೇಲೆ ಔಟ್ ಆದರೆ, ಡೆಸೆನ್ ಅವರು ಕೂಡ 1 ರನ್ ಮಾಡ್ತಾರೆ, ಎಲೆನ್ ಮಕ್ರಮ್ ಅವರು ಕೂಡ 60 ರನ್ ಮಾಡ್ತಾರೆ. ಹಾಗೆಯೇ ಹೆನ್ರಿ ಕ್ಲಾಸಿನ ಸಖತ್ ಬ್ಯಾಟಿಂಗ್ 49 ಸತರಲ್ಲಿ 90 ರನ್ ಮಾಡ್ತಾರೆ. 8 ಸಿಕ್ಸರ್ ಬರೋಬ್ಬರ್ 8 ಸಿಕ್ಸರ್ 2 ಬೌಂಡ್ರಿ ಮುಖಾಂತರ ಡೇವಿಡ್ ಮಿಲ್ಲರ್ ಅವರು 15 ಸತರಲ್ಲಿ 34 ರನ್ ಮಾಡ್ತಾರೆ, 4 ಸಿಕ್ಸರ್ 1 ಬೌಂಡ್ರಿ ಹೊಡಿತಾರೆ. ಈ ರೀತಿಯಾಗಿ ಹತ್ತಿರ ಆಗಿ ಬ್ಯಾಟಿಂಗ್ ಆಗುತ್ತೆ ಯಾರ ಕಡೆಯಿಂದ, ದಕ್ಷಿಣ ಆಫ್ರಿಕಾ ತಂಡದ ಕಡೆಯಿಂದ. ಇದನ್ನು ಗುರಿ ಬಂದಿದ್ದ ಬಾಂಗ್ಲಾದೇಶದವರು ಒಟ್ಟಾರಾಗಿ 233 ರನ್ ಮಾಡುವಷ್ಟರಲ್ಲಿ 44.4 ಓವರ್ನಲ್ಲಿ ಆಲ್ ಔಟ್ ಆಗ್ತಾರೆ. ಇಲ್ಲಿ ಹಸನ್ ಅವರು ಕೂಡ 12 ರನ್ ಮಾಡ್ತಾನೆ, ದಾಸ್ ಅವರು ಕೂಡ 22 ರನ್ ಮಾಡ್ತಾರೆ, ಸ್ಯಾಂಟು 0 ಔಟ್ ಆಗ್ತಾರೆ. ಇಲ್ಲಿ ಶಕೀಬ್ ಅಲ್ ಹಸನ್ ಅವರು ಕೂಡ 1 ರನ್ ಮಾಡಿ ಔಟ್ ಆಗ್ತಾರೆ. ಕೊನೆಯಲ್ಲಿ ಮುಸ್ತಫಿಕ್ ರೆಹೀನ್ ಕೂಡ ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡ್ತಾರೆ ಅಂತ ಅಂದ್ಕೊಂಡು ಅವರು ಕೂಡ 8 ರನ್ ಮಾಡ್ತಾರೆ. ಮೊಹಮ್ಮದುಲ್ಲಾ ಮಾತ್ರ 111 ಸತರಲ್ಲಿ 111 ರನ್ನು 11 ಬೌಂಡ್ರಿ, 4 ಸಿಕ್ಸರ್ ಮುಖಾಂತರ ಭರ್ಜರಿ ಬ್ಯಾಟಿಂಗು ಅವ್ರ ಕಡೆಯಿಂದ. ಹಾಗೆಯೇ ನಾಸಿಮ್ ಅಕ್ಷರ್ ಅವರು 19 ರನ್ ಮಾಡ್ತಾರೆ. ಈ ರೀತಿಯಾಗಿ ಒಂದು ಅದ್ಭುತವಂತ ಬ್ಯಾಟಿಂಗ್ ಮಾಡಿದ್ರಿಂದ ಒಟ್ಟಾರಾಗಿ 149 ರನ್ಗಳಿಂದ ಸೋಲು ಅನುಭವಿಸ್ತಾರೆ ಅಂತ ಹೇಳ್ಬೋದು. ಇದನ್ನೆಲ್ಲ ಕಂಡು ಶಕೀಬ್ ಅಲ್ ಹಸನ್ ಅವರು ಏನು ಹೇಳ್ತಾರೆ, ಆಫ್ರಿಕಾದವರಿಗೆ ಮೇಲೆ ಒಂದು ಚಾಲೆಂಜ್ ಕೂಡ ಹಾಕ್ತಾರೆ. ಏನು ಮೊದಲನೇ ಚಾಲೆಂಜ್ ಅಂದರೆ, ನೀವು ಇವಾಗ ನಮ್ಮ ವಿರುದ್ಧ ಗೆದ್ದಿದ್ದೀರಿ ಪರವಾಗಿಲ್ಲ, ಯಾಕಂದರೆ ನಮ್ಮ ಸಹ ಆಟಗಾರರು ಅಷ್ಟು ಉತ್ತಮವಾದಂಥ ಬ್ಯಾಟಿಂಗ್ ಕೂಡ ಮಾಡಲಿಲ್ಲ, ಆದರೂ ಬಾಲಿಂಗ್ ಕೂಡ ಮಾಡಲಿಲ್ಲ, ಅದಕ್ಕೆ ನೀವು ಗೆದ್ದಿರಿ, ನಮ್ಮ ಆಟಗಾರರು ಮಾಡಿದ ತಪ್ಪಿನಿಂದಲೇ ನೀವು ಗೆದ್ದೀರಿ ಅಂತ ಮೊದಲೇ ಮಾತು ಹೇಳ್ತಾ ಇದ್ದಾರೆ. ಹಾಗೆಯೇ ಇವಾಗ ನಮ್ಮ ಜೊತೆ ಗೆದ್ದ ಹಾಗೆಯೇ ಭಾರತ ಜೊತೆ ಗೆದ್ದು ತೋರಿಸ್ರಿ, ಯಾಕಂದರೆ ಭಾರತ ಒಂದು ದೊಡ್ಡ ತಂಡ, ಈ ತಂಡದ ವಿರುದ್ಧ ನೀವು ಗೆದ್ದರೆ ವರ್ಲ್ಡ್ ಕಪ್ ನೀವೇ ಗೆಲ್ತೀರಿ, ಒಂದು ಚಾಲೆಂಜ್ ಕೂಡ ಹಾಕದ ಹಾಗೆಯೇ ಕೆಲವೊಂದು ಮಾತುಗಳನ್ನಾಡಿದ್ದಾರೆ. ಯಾಕಂದರೆ ಭಾರತ ಕಡೆಯಿಂದ ಸೂಪರ್ ಆದಂಥ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಹಾಗೆಯೇ KL ರಾಹುಲ್ ಸಖತ್ತಾಗಿ ಒಂದು ಫಾರ್ಮಲ್ಲಿದ್ದಾರೆ, ನೀವು ಅವ್ರ ವಿರುದ್ಧ ಗೆಲ್ಲಕ್ಕೆ ಆಗಲ್ಲ ಅಂತ ಯಾರು ಹೇಳ್ತಾ ಇದ್ದಾರೆ, ಇಲ್ಲಿ ಶಕೀಬ್ ಅಲ್ ಹಸನ್ ಅವರು ಹೇಳ್ತಾ ಇದ್ದಾರೆ. ಇನ್ನೊಂದು ಮಾತು ಏನು ಹೇಳ್ತಾ ಇದ್ದಾರೆ ಅಂದರೆ, ಶಕೀಬ್ ಅಲ್ ಹಸನ್ ಅವರು ಭಾರತ ಒಂದು ಅದ್ಭುತವಾದ ತಂಡ, ಇವರು ವರ್ಲ್ಡ್ ಕಪ್ ಫೈನಲ್ಗೆ ಬಂದೇ ಬರ್ತಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಯಾಕಂದರೆ ನಾವು ಇವಾಗ 4 ಪಂದ್ಯ ಸೋತೀವಿ, ಹಾಗಾಗಿ ನಾವು ಹೊರಗಡೆ ಹೋಗುವ ಸಾಧ್ಯತೆಗಳು ಎಲ್ಲ ಇದ್ದಾವೆ ಅಂತ ಕೂಡ ಅದು ಕೂಡ ಒಂದು ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಹಾಗೆಯೇ ಇನ್ನೊಂದು ವಿಷಯ ಏನು ಹೇಳ್ತಾ ಇದ್ದಾರೆ ಅಂದರೆ, ಇವಾಗ ನಮ್ಮ ಆಟಗಾರರು ಒಳ್ಳೆ ರೀತಿಯಾಗಿ ಬ್ಯಾಟಿಂಗ್ ಆಡಲಿಲ್ಲ, ಮೊಹಮ್ಮದುಲ್ ಅವರು ಸಖತ್ತಾಗಿ ಆಟ ಆಡಿದ್ರು ನಮ್ಮ ಕಡೆಯಿಂದ, 111 ರನ್ ಮಾಡಿದ್ರು, ಅವರಿಗೂ ಕೂಡ ಧನ್ಯವಾದಗಳು, ಯಾಕಂದರೆ ನಮ್ಮ ಮಾನ ಉಳಿದ್ರು, ಯಾಕಂದರೆ ನಾವು 150 ರನ್ಗೆ ಆಲ್ ಔಟ್ ಆಗುವ ಸಂದರ್ಭ ಇತ್ತು, ಅವರು ಬ್ಯಾಟಿಂಗ್ ಆಡಿ 233 ರನ್ಗೆ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಮತ್ತೊಂದು ಆಫ್ರಿಕಾ ಆಟಗಾರ ಡಿ ಕಾಕ್ ಮತ್ತು ಹೆನ್ರಿ ಕ್ಲಾಸನ್ ಅವರು ಸಖತ್ ಬ್ಯಾಟಿಂಗು, ಇವರಿಂದಲೇ ನಾವು ಇವತ್ತು ಸೋತೀವಿ. ಮತ್ತು ಮಿಲ್ಲರ್ ಕೂಡ ಸಖತ್ತಾಗಿ ಬ್ಯಾಟಿಂಗ್ ಮಾಡಿದ್ರು, ಇವು 3 ಆಟಗಾರರು ನಮ್ಮ ತಂಡದವರಿಗೆ ಕಾಡಿದ್ದು. ಇಲ್ಲಿ ಹೊಸ ದಾಖಲೆ ಕೂಡ ಬರೆದ್ರು, ಯಾರಂದರೆ ಇಲ್ಲಿ ಡಿ ಕಾಕ್ ಅವರು ಸಖತ್ ಬ್ಯಾಟಿಂಗು, ಅವರು ಅತಿ ಹೆಚ್ಚು ರನ್ ಮಾಡಿದ ವರ್ಲ್ಡ್ ಕಪ್ನಲ್ಲಿ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಈ ರೀತಿಯಾಗಿ ನಮ್ಮ ಶಕೀಬ್ ಅಲ್ ಹಸನ್ ಅವರು ಭಾರತ ಬಗ್ಗೆ ಹೇಳಿದ್ದಾರೆ. ಏನಂತಂದರೆ, ಶಕೀಬ್ ಅಲ್ ಹಸನ್ ಹೇಳಿದ ಪ್ರಕಾರ ಆಫ್ರಿಕಾ ಗೆಲ್ಲುತ್ತಾ ಅಥವಾ ಭಾರತ ಗೆಲ್ಲುತ್ತಾ ಎಂಬುದು ಕೂಡ ಕಮೆಂಟ್ ಮಾಡಿರಿ. ಸದ್ಯದಲ್ಲಿ ಈ ಚಾನಲ್ ತಮ್ಗೆ ಇಷ್ಟವಾದ ಕೂಡ ಸಬ್ಸ್ಕ್ರೈಬ್ ಆಗಿ